ಶ್ರೀನಿವಾಸಪುರ ತಾಲೂಕಿನ ಎಲ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಟಿಎ ಶ್ರೀರಾಮ ಬಾಬು ಅವರು ಆಯ್ಕೆಯಾಗಿದ್ದಾರೆ. 11 ಸದಸ್ಯರ ಬಲ ಹೊಂದಿದ್ದ ಜೆಡಿಎಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಅಧ್ಯಕ್ಷರಾಗಿ ಟಿಎ ಶ್ರೀರಾಮ ಬಾಬು, ಉಪಾಧ್ಯಕ್ಷರಾಗಿ ರೂಪಾ ಆಯ್ಕೆಯಾಗಿದ್ದಾರೆ. ಇನ್ನು ಈ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಮಾಜಿ ಶಾಸಕರು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು, ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಪಂಚಾಯಿತಿಯಿಂದ ಎಲ್ಲಾ ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸುವಲ್ಲಿ ಸದಾ ನಿಮ್ಮ ಮುಂದೆ ಸಿದ್ಧರಾಗಿರುತ್ತೇವೆ ಎಂದು ತಿಳಿಸಿದ್ದಾರೆ. ನಾನು ಪ್ರಥಮವಾಗಿ ನಾನು ಮೂರನೇ ಬ್ಲಾಕ್ನ ಜನತೆಗೆ ನಾನು ಚಿರಋಣಿಯಾಗಿದ್ದೇನೆ. ಅವರು ನನ್ನ ಗೆಲ್ಸಿ ಸದಸ್ಯನಾಗಿ ಮಾಡಿದ ಮೇಲೆ ನಾನು ಅಧ್ಯಕ್ಷ ಆಗಿದ್ದೇನೆ. ನಾನು ಎಲ್ಲವಾಗಿ ಮೂರನೇ ಬ್ಲಾಕ್ನ ಜನತೆಗೆ ಎಲ್ಲ ಚಿರಋಣಿಯಾಗಿದ್ದೇನೆ. ಅವರು ನನ್ನ ಗೆಲ್ಸಿ ಸದಸ್ಯನಾಗಿ ಮಾಡಿದ ಮೇಲೆ ನಾನು ಅಧ್ಯಕ್ಷ ಆಗಿದ್ದೇನೆ. ನಾನು ಯಾರ ತಲೆಗೋಸ್ಕರ ಈ ಗ್ರಾಮದೆಲ್ಲ ನಮ್ಮ ಪಂಚಾಯಿತಿಗೆ ಒಳ್ಳೆ ಅಭಿವೃದ್ಧಿಗಳನ್ನು ಯಾಕೆ ಸಾಧಿಸಬೇಡ. ನನ್ನ ತಾಯಿ ಹಿಡಿದು ಒಳ್ಳೆ ಮಾಡಿದಾಗ ನಿನ್ನ ಅಧಿಕಾರ ತಲೆಗೇರಿಸ್ಕೋಬೇಡ. ಇನ್ನು ನಿನ್ನ ಅಧಿಕಾರ ಶಾಶ್ವತ ಅಲ್ಲ. ನಾನು ಕೆಳಗೆ ಮಾಡಿದವ್ರಿಗೆ ಒಳ್ಳೆ ಒಳ್ಳೆ ಒಂದು ಬೆಲೆ ಯಾಕೆ ಸಾಧಿಸಬೇಡ. ಅಂದಿದ್ರೆ ನಿರಂತರ ಒಳ್ಳೆ ಮಾಡಿದಾಗ ನಿನ್ನ ಒಳ್ಳೆ ತಾಯಿ ನೀನು ನಿನ್ನ ಅಧಿಕಾರ ಒಳ್ಳೇದು ಮಾಡಿದಾಗ ತಾಯಿ ಬೆಲೆ ಬರುತ್ತೆ. ಎಲ್ಲ ಮೆಂಬರ್ಸ್ ಸರ್ಕಾರದಿಂದ ಇವತ್ತು ಈ ಒಂದು ಗ್ರಾಮವನ್ನು ಸರ್ವತೋಮುಖ ಅಭಿವೃದ್ಧಿ ಪಡಿಸಬೇಕು ಅಂತ ಬಾಬು ಅವ್ರಿಗೆ ಮತ್ತು ಎಲ್ಲ ನಮ್ಮ ಮೆಂಬರ್ಸ್ ಅನ್ನು ಕೂಡ ವಿನಂತಿ ಮಾಡಿಕೊಳ್ತೇನೆ. ವಿಶೇಷವಾಗಿ ಇವತ್ತು ಸಾರ್ವಜನಿಕರಿಗೆ ಅವ್ರ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಹೆಚ್ಚನ್ನು ಒತ್ತು ಕೊಡಬೇಕು. ಇವತ್ತು ಗ್ರಾಮ ಕುಡಿಯುವ ನೀರಿನ ಯೋಜನೆ ಇರಬಹುದು ಅಥವಾ ಈ ಒಳಚರಂಡಿ ಕೆಲಸ ಮತ್ತು ಪ್ರತಿಯೊಂದು ಕೂಡ ಪ್ರತಿಯೊಂದಕ್ಕೂ ಇವತ್ತು ಗ್ರಾಮ ಪಂಚಾಯತಿ ಪ್ರತಿಯೊಂದಕ್ಕೂ ಕೂಡ ಆದ್ಯತೆ ಇದೆ. ಮನೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರತಿಯೊಂದು ಕಾರ್ಯಕ್ರಮನೂ ಅವರೇ ಅಂದ್ಕೊಳ್ಳೋದು. ಅದು ಗ್ರಾಮ ಪಂಚಾಯತಿ ಮುಖಾಂತರನೇ ಪ್ರತಿಯೊಂದು ಕಾರ್ಯಕ್ರಮ ಆಗೋದು. ಇವತ್ತು ಮನೆಗಳು ಬಂದಿದೆ, ಬಡವರಿಗೆ ಯಾರಿಗೆ ಮನೆ ಎಲ್ಲರಿಗೂ ಕೂಡ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಮಾಡಿಕೊಂಡು